ಡಿವಾಸ್ ಫ್ಯಾನ್ಸ್ದು ಕ್ಯಾಟ್ವಾಕ್ ತೋರಿಸ್ತೀನಿ ಆಯಿತಾ. ಅದಕ್ಕಿಂತ ಮುಂಚೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಕನಕಪುರದಲ್ಲಿರೋ ಮರಳೆಬೇಕುಪ್ಪೆ ಅನ್ನೋ ಜಾಗದಿಂದ ಈ ಅಂಗವಿಕಲ ಅಭಿಮಾನಿ ತಮ್ಮ ವಾಹನದ ಜೊತೆ ಮಕ್ಕಳ ಜೊತೆ ತುಂಬ ಸುಂದರವಾದಂತಹ ವಿಡಿಯೋ ಕಳಿಸಿದ್ದಾರೆ ನೋಡಿ. ಅವರೆಷ್ಟು ಚೆನ್ನಾಗಿ ಆ ಮಕ್ಕಳನ್ನೆಲ್ಲ ನಿಲ್ಲಿಸಿ ಕ್ರಾಂತಿ ಪೋಸ್ಟರ್ನ ಇಡಿಸಿ ಪ್ರಮೋಟ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರ ಗಾಡಿ ಮೇಲೆ ದರ್ಶನ್ ಅವ್ರದ್ದು ಮೂವಿ ಹೆಸರೆಲ್ಲ ಇದೆ, ದರ್ಶನ್ ಅವ್ರ ಫೋಟೋಸ್ ಇದೆ, ಆಮೇಲೆ ಕ್ರಾಂತಿ ಬಿಗ್ ಪೋಸ್ಟರ್ ಇದೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕ್ರಾಂತಿ ಪಿಕ್ಚರ್ ಚೆನ್ನಾಗಿ ಓಡಲಿ, ಶತದಿನೋತ್ಸವ ಆಚರಿಸಲಿ ಅಂತ ದೀಪಕ್ ಅಭಿಮಾನಿ ಜನರು ಕೊಟ್ಟಿದ್ದೀನಿ. ದೇವರು ಒಳ್ಳೇದು ಮಾಡಲಿ ಕ್ರಾಂತಿ ಪಿಕ್ಚರ್ಗೆ, ಜನ ದೀಪಕ್ ಅಭಿಮಾನಿಗಳಿಗೆ ನಮಸ್ಕಾರ. ಸದ್ಯಕ್ಕೆ ಇವಾಗ ನೀವು ನೋಡ್ತಾ ಇದ್ದೀರಾ ತಿಪಟೂರಿನ ಡಿವಾಸ್ ಅಭಿಮಾನಿಗಳು. ಇವರು ಕೂಡ ಶಿವನ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ದಾರೆ. ಗೊಡ್ಗೆರೆ ಶ್ರೀ ಗುರು ಸಿದ್ದರಾಮೇಶ್ವರ ಸನ್ನಿಧಿಯಲ್ಲಿ ಡಿವಾಸ್ ಅಭಿಮಾನಿಗಳು ಹೋಗಿ ಪೂಜೆ ಮಾಡಿಸಿರುವಂಥದ್ದು. ಇಲ್ಲಿ ನೋಡಿ ಕ್ಯಾಟ್ ವಾಕ್ ಅವಾಗಲೇ ಹೇಳ್ದೆ ಅಲ್ವಾ, ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾ ಇದ್ದಾರೆ ನೋಡಿ. ಪೋಸ್ಟರ್ ಹಿಡ್ಕೊಂಡು ವಾಕ್ ಮಾಡೋ ಸ್ಟೈಲ್ ನೋಡಿ, ತೆಗ್ದಿರೋ ಸ್ಟೈಲ್ ನೋಡಿ, ಕ್ಯಾಮ್ರಾ ಇಟ್ಟಿರೋ ರೀತಿ ನೋಡಿ. ನಿಜವಾಗ್ಲೂ ಒಂದು ಆರ್ಟ್ ಇದೆ, ಒಂದು ಕಲೆ ಇದೆ, ನೋಡಿದ್ರೆ ಖುಷಿ ಆಗುತ್ತೆ ಈ ಅಭಿಮಾನಿಗಳನ್ನ. ಇದಾದಮೇಲೆ ಬೈಕ್ ಹತ್ಕೊಂಡೋಗಿ ಬೈಕಲ್ಲೂ ಕೂಡ ಈ ಅಭಿಮಾನಿಗಳು ಪ್ರಚಾರ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಈ ದೇವಸ್ಥಾನದ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಆದರೆ ಸುತ್ತಮುತ್ತ ಜಾಗ ನೋಡಿದ್ರೆ ತುಂಬ ಪುರಾತನವಾದಂತಹ ದೇವಸ್ಥಾನ ಇದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಯಾವಾಗಲೂ ಶೂಟ್ ಮಾಡಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿದ್ದಾರೆ. ಈ ರೀತಿ ಶೂಟ್ ಮಾಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ವಿಡಿಯೋ ಶೂಟ್ ಮಾಡಿದ್ದಾರೆ ನೋಡಿ. ನಿಜವಾಗ್ಲೂ ಖುಷಿಯಾಗುತ್ತೆ, ವಂಚಿಸ್ತು ಒಂದು ಕಲೆ ಅದರಲ್ಲಿ ನೋಡ್ತಾ ಇದ್ದರೆ. ತಿಪಟೂರಿಂದ ಮೈಸೂರು ಯೂನಿವರ್ಸಿಟಿಗೆ ಹೋಗೋಣ, ಯಾಕಂದರೆ ಅಲ್ಲಿ ತುಳಸಿ ಮತ್ತು ಸ್ನೇಹಿತರು ದರ್ಶನ್ ಅವರಿಗಾಗಿ ವಿಶೇಷವಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ತಮ್ಮ ಪ್ರೀತಿ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ನಮ್ಮ ಕಡೆಯಿಂದ ಕ್ರಾಂತಿ ಮೂವಿಗೆ ಆಲ್ ದ ಬೆಸ್ಟ್, ಜೈ ದಿವಾಸ್. ಎಲ್ಲರಿಗೂ ಥ್ಯಾಂಕ್ಸ್ ವಿಡಿಯೋ ಕಳಿಸ್ಕೊಟ್ಟಿರೋರಿಗೆ ಮತ್ತು ಪೇಷನ್ಸಿಂದ ಕಾದಿದವ್ರಿಗೆ. ಬಿಕಾಸ್ ಇದು ಆಲ್ಮೋಸ್ಟ್ 4 ದಿನದಿಂದ ವೀಡಿಯೋಸ್ನ ನಾನು ಮಾಡಿ ಹಾಕ್ತಾ ಇರೋದು, ಇನ್ನೂ ಇದೆ ತುಂಬ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.